ನಮಸ್ಕಾರ ಸ್ನೇಹಿತರೆ, ಸದ್ಯ ನಟ ಜೈ ಜಗದೀಶ್ ಈಗ ಅರೆಸ್ಟ್ ಆಗಿದ್ದಾರೆ. ಹೌದು, ಸದ್ಯ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಮಾಡಿ ನಟ ಜೈ ಜಗದೀಶ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ. ಸದ್ಯ ಏನಾಗಿತ್ತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರದಿಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಮಾಡಿಸಿದ ಪ್ರಕರಣದಲ್ಲಿ ಈಗ ಸದ್ಯ ನಟ ಜೈ ಜಗದೀಶ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ ಎಂಬ ಮಾಹಿತಿ ಈಗ ತಾನೇ ಹೊರಬರ್ತಿದೆ ಸ್ನೇಹಿತರೆ. ಹೌದು, ಸದ್ಯ ನಟ ಜೈ ಜಗದೀಶ್ ಅವರಿಗೆ ಏನಾಗಿತ್ತು ಅಂತ ನೋಡೋಣ ಬನ್ನಿಯಾಗಿ ಸ್ನೇಹಿತರೆ. ಹೌದು, ನಟ ಜೈ ಜಗದೀಶ್ ಅವರು ನಾಗಮಂಗಲ ತಾಲೂಕಿನಲ್ಲಿ ಸದ್ಯ ಅವರು ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದರಂತೆ. ಈ ಸಂದರ್ಭದಲ್ಲಿ ಬಸ್ನಲ್ಲಿ ವ್ಯಕ್ತಿಯೊಬ್ಬ ಜ್ಯೂಸ್ ಕುಡಿದು ಬಾಟಲಿಸಿದ್ದಾನೆ. ಅದು ಅಕಸ್ಮಾತ್ ಆಗಿ ಹೋಗಿ ಅವರ ಕಾರಿನ ಶೀಟ್ ಮೇಲೆ ಬಿದ್ದಿದೆ. ಅದು ಹಾಗೆ ಬಿದ್ದು ಆಗಿ ಕೆಳಗೆ ಹೋಗಿದೆ ಕೂಡ. ಅದು ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಕಾರಿಗೂ ಕೂಡ ಯಾವುದೇ ತೊಂದರೆ ಆಗಿಲ್ಲ. ಅದೇ ಕಾರಿನಲ್ಲಿ ಫಾಲೋ ಮಾಡ್ಕೊಂಡು ಬಂದಾದ ಜೈ ಜಗದೀಶ್ ಸದ್ಯ ಬಸ್ನಿಂದ ಇಳಿತಿದ್ದ ವ್ಯಕ್ತಿಯನ್ನು ಕಾಯ್ಕೊಂಡು ನಿಂತಿದ್ದು. ಸದ್ಯ ಬಸ್ನಿಂದ ಹಿಡಿದ ತಕ್ಷಣ ವ್ಯಕ್ತಿಯನ್ನು ಹಿಡಿದುಕೊಂಡು ಅವರು ಹಾಗೆ ಅವರ ಜೊತೆ ಸಿದ್ಧಾಂತ ಸಂಗಡಿಗರೆಲ್ಲ ಸೇರಿಕೊಂಡು ಸರಿಯಾಗಿ ಅಲ್ಲೆಯನ್ನು ಮಾಡಿದ್ದಾರೆ. ಕುಡಿದು ಬಾಟ್ಲ್ ನಮ್ಮ ಕಾರ್ ಮೇಲೆ ಎಸೆದಿದೆ ಅಂತ. ಸದ್ಯ ಈ ಪ್ರಾಗೆ ಸಂಬಂಧ ಈಗ ನಾಗಮಂಗಲ ತಾಲೂಕಿನಲ್ಲಿ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿ ಈಗ ಅಲ್ಲಿ ನಾಗಮಂಗಲ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಿಸಿ ಈಗ FIR ಕೂಡ ರಿಜಿಸ್ಟರ್ ಆಗಿದೆ. ಸದ್ಯ ಜೈ ಜಗದೀಶ್ ಅವರನ್ನು ಹುಡುಕಾಡುತ್ತಿದ್ದಾರೆ. ಜೈ ಜಗದೀಶ್ ಅವರು ಈಗ ಸದ್ಯ ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾರಂತೆ. ಹಾಗಾದರೆ ಈ ಸಂಬಂಧ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.